ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕಥೆಗೆ ಹೋಗೋಣ. ಮನೆಯ ಅಂಗಳದಲ್ಲಿ ಕಸಗುಡಿಸುತ್ತಿರುವ ದೀಪಾಳನ್ನು ಕಂಡು ಒಂದು ಹಾಡು ಹಾಡುತ್ತಾ ನಿಂತಿದ್ದ ಗೋಪಾಲ್. ದೀಪಾ 5 ವರ್ಷಗಳಿಂದ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. 3 ತಿಂಗಳ ಹಿಂದೆ ಅವಳು ರಾಜು ಅನ್ನುವವನನ್ನು ಮದುವೆಯಾಗಿದ್ದಳು. ರಾಜುಗೆ ಸರಿಯಾದ ಕೆಲಸವಿಲ್ಲದಿದ್ದುದರಿಂದ ಅವನನ್ನು ಒಮ್ಮೆ ಗೋಪಾಲನಿಗೆ ಪರಿಚಯ ಮಾಡಿಕೊಟ್ಟಳು. ಗೋಪಾಲ್ ತನ್ನ ಮನೆಯಲ್ಲಿ ಅವನಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದ. ಹೀಗಾಗಿ ದೀಪಾಳ ಗಂಡ ಕೂಡ ಗೋಪಾಲ್ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಇತ್ತೀಚಿನ ಕೆಲವು ದಿನಗಳಿಂದ ಗೋಪಾಲ್ ತನ್ನನ್ನು ನೋಡಿ ವಿಚಿತ್ರವಾಗಿ ಆಡುತ್ತಿದ್ದಾನೆ ಅನ್ನುವುದನ್ನು ದೀಪಾ ಗಮನಿಸಿದ್ದಳು. ಆಗಾಗ ಅವಳನ್ನು ಕಂಡು ಸಿಳ್ಳೆ ಹೊಡೆಯುವುದು, ಹಾಡು ಹೇಳುವುದು, ಅವಳು ಕೆಲಸ ಮಾಡುವಲ್ಲೆಲ್ಲ ಬಂದು ನಿಂತುಕೊಂಡು ಸುಮ್ಮನೆ ಅವಳನ್ನು ನೋಡುತ್ತಾ ಇರುವುದು ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವಳ ಸೌಂದರ್ಯವನ್ನು ಕದ್ದು ನೋಡುವುದು ಮಾಡುತ್ತಿದ್ದ. ಇದು ಮಿತಿ ಮೀರುತ್ತದೆ ಅಂತ ಅನ್ನಿಸಿದಾಗ ದೀಪ ಬೇಸರದಿಂದ ಗೋಪಾಲನಿಗೆ ಹೇಳಿದಳು. ಬಹಳ ಸಮಯದಿಂದ ನೋಡುತ್ತಾ ಇದ್ದೇನೆ, ನಿಮ್ಮ ವರ್ತನೆ ಯಾಕೋ ನನಗೆ ಸರಿ ಕಾಣಿಸುತ್ತಿಲ್ಲ. ಬಂಗಾರದಂತ ಹೆಂಡತಿಯನ್ನು ಇಟ್ಟುಕೊಂಡು ಇದೆಂತ ಕೆಲಸ ಮಾಡುತ್ತಿದ್ದೀರಿ? ನೀವು ಇನ್ನೊಮ್ಮೆ ಈ ರೀತಿ ಮಾಡಿದರೆ ನಾನು ಖಂಡಿತ ಅಮ್ಮೂರಿಗೆ ಹೇಳಿಕೊಡುತ್ತೇನೆ ಅಂತ ಕೋಪದಿಂದ ಹೇಳಿದಳು. ಅದನ್ನು ಕೇಳಿದ ಗೋಪಾಲ್, ಏನೇ, ನೀನು ನಿಮ್ಮ ಅಮ್ಮವರಿಗೆ ಹೇಳಿಕೊಟ್ಟರೆ ನಾನು ಭಯಪಡ್ತೀನ? ಹೇಳ್ಕೋ ಹೋಗು, ನನಗೇನು ಭಯವಿಲ್ಲ ಅಂತ ಕಟುವಾಗಿ ನಗುತ್ತಾ ಹೇಳಿದ. ಹಾಗೆ ಅವನ ಹೆಂಡತಿಯನ್ನು ಕರೆದ. ಅವನ ಹೆಂಡತಿ ಹೆಸರು ರೋಹಿಣಿ. ಗಂಡನೇ ಇಷ್ಟಕ್ಕೆ ಸರಿಯಾಗಿ ಯಾವತ್ತೂ ನಡೆದುಕೊಳ್ಳುವ ಅವಳು ರೋಹಿಣಿ. ಅವಳು ಬಂದಾಗ ದೀಪ ಎಲ್ಲಾ ವಿಷಯವನ್ನು ಹೇಳಿದಳು. ಆಗ ರೋಹಿಣಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ನೀನು ಹೋಗಿ ಮನೆ ಕೆಲಸವನ್ನು ನೋಡಿಕೋ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಕಳುಹಿಸಿಕೊಟ್ಟಳು. ಆಗ ದೀಪ ಕೋಪದಿಂದ ಗೋಪಾಲನ ಮುಖವನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋದಳು. ದೀಪ ಅಡುಗೆ ಮನೆಯ ಒಳಗೆ ಹೋದಾಗ ರೋಹಿಣಿ ಗಂಡನ ಕಡೆ ತಿರುಗಿ, ಏನ್ರಿ, ನೀವು ಹೊರಗಡೆ ಏನೆಲ್ಲ ಮಾಡಿದರೂ ನಾನು ಯಾವತ್ತಾದರೂ ಕೇಳಿದ್ದೀನಾ? ಈಗ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಇವಳ ಮೇಲೂ ಕಣ್ಣು ಹಾಕಿದ್ದೀರಾ? ಪಾಪ, ಅದೆಷ್ಟು ವರ್ಷಗಳಿಂದ ನಮ್ಮನ್ನು ನಂಬಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಅಂದಳು. ಅದನ್ನು ಕೇಳಿ ಗೋಪಾಲ್, ಏನೇ, ನಾನು ಹೇಗಿರಬೇಕು ಅನ್ನೋದನ್ನ ನೀನು ನನಗೆ ಹೇಳಿಕೊಡ್ತೀಯ? ನಿನಗೆ ಏನಾದರೂ ಸಹಾಯ ಮಾಡಲು ಇಷ್ಟ ಇದ್ದರೆ ಅವಳನ್ನು ನನ್ನ ಜೊತೆ ಸೆಟ್ ಮಾಡಿಕೊಳ್ಳಲು ಸಹಾಯ ಮಾಡು ಅಂತ ಲಘುವಾಗಿ ಅವಳ ಬೆನ್ನೆ ಮೇಲೆ ಹೊಡೆಯುತ್ತಾ ಬಾತ್ರೂಮಿಗೆ ಹೊರಟು ಹೋದನು. ಗೋಪಾಲ್ ಮತ್ತು ರೋಹಿಣಿಗೆ ಮದುವೆಯಾಗಿ 5 ವರ್ಷ ಕಳೆಯಿತು. ಅವರದ್ದು ಅರೇಂಜ್ ಮ್ಯಾರೇಜ್. ಇಬ್ಬರೂ ಚೆನ್ನಾಗಿ ಸಂಸಾರ ನಡೆಸುತ್ತಿದ್ದರು. ರೋಹಿಣಿಗೆ ಒಮ್ಮೆ ಗರ್ಭಿಣಿಯಾದಾಗ ಸಮಸ್ಯೆ ಉಂಟಾಗಿ ಮತ್ತೆ ಅವಳಿಗೆ ಮಕ್ಕಳಾಗುವುದು ಕಷ್ಟ ಅಂತ ಡಾಕ್ಟರ್ ಹೇಳಿದರು. ರೋಹಿಣಿಯನ್ನು ಬಿಟ್ಟು ಮಕ್ಕಳಿಗಾಗಿ ಇನ್ನೊಂದು ಮದುವೆಯಾಗು ಅಂತ ಅವನ ಸಂಬಂಧಿಕರು ಅದೆಷ್ಟು ಬಾರಿ ಹೇಳಿದರೂ ಕೂಡ ಅದನ್ನು ತಲೆಗೆ ಹಾಕಿಕೊಳ್ಳದೆ ರೋಹಿಣಿಯ ಜೊತೆ ಚೆನ್ನಾಗಿ ಜೀವನವನ್ನು ಸಾಗಿಸುತ್ತಿದ್ದ. ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅವನಿಗಿರುವ ಒಂದೇ ಒಂದು ಕೆಟ್ಟ ಅಭ್ಯಾಸ ಅಂದರೆ ಪರಸ್ತ್ರೀ ವ್ಯಾಮೋಹ. ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸಾಕು, ಒಮ್ಮೆ ಅವರ ಜೊತೆ ಅನುಭವಿಸಲು ಇಷ್ಟಪಡುತ್ತಾನೆ. ಒಂದು ಸಲ ಅವರ ಜೊತೆ ಆಸೆ ತೀರಿಸಿಕೊಂಡ ಮೇಲೆ ಮತ್ತೆ ಅವರ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ಗಂಡನ ಮೇಲಿನ ಪ್ರೀತಿಯಿಂದಲೋ ಭಯದಿಂದಲೋ ರೋಹಿಣಿ ಯಾವತ್ತೂ ಈ ವಿಷಯದಲ್ಲಿ ಅವನನ್ನು ಆಕ್ಷೇಪಿಸಲಿಲ್ಲ. ದೀಪಾ ಕೆಲಸ ಮುಗಿಸಿಕೊಂಡು ಗೇಟ್ ದಾಟಿ ಮನೆಗೆ ಹೋಗುತ್ತಿರುವುದನ್ನು ನೋಡಿದ ಗೋಪಾಲ್, ಏನಾಯಿತು, ನಾನು ಕೇಳಿದ ವಿಷಯದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀಯಾ ಅಂತ ಕೇಳಿದನು. ದೀಪ ಏನನ್ನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ನಿಂತಳು. ಗೋಪಾಲ್ ಮತ್ತೆ ಮಾತು ಮುಂದುವರಿಸಿದ್ದನು. ನೋಡು, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದೆ ನಮ್ಮ ಒಳಗೆ ಇರುತ್ತದೆ. ಇವತ್ತು ಸಂಜೆಯೊಳಗೆ ನೀನು ಒಪ್ಪಿಕೊಂಡು ಬರದಿದ್ದರೆ ನಾನು ನಾಳೆ ನಿನ್ನ ಮತ್ತು ನಿನ್ನ ಗಂಡನ ಮೇಲೆ ಕಳ್ಳತನದ ಕೇಸ್ ಹಾಕುತ್ತೇನೆ. ನಿಮ್ಮಿಬ್ಬರನ್ನು ಜೈಲಿಗೆ ಕಳುಹಿಸುತ್ತೇನೆ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಗೋಪಾಲ್ ಹೆದರಿಸುತ್ತಾನೆ. ಗೋಪಾಲನ್ನು ಭೇಟಿಯಾಗಲು ಆಗಾಗ ಭದ್ರತಾ ಅಧಿಕಾರಿಗಳು, ಗೌರ್ಮೆಂಟ್ ಆಫೀಸರ್ಗಳು ಆಗಾಗ ಬರುತ್ತಿದ್ದದ್ದನ್ನು ದೀಪ ನೋಡಿದ್ದಳು. ಅವನಿಗೆ ದೊಡ್ಡ ಜನರ ಕಾಂಟ್ರಾಕ್ಟ್ ಇದೆ ಅನ್ನೋದು ಗೊತ್ತಿತ್ತು. ಅವನು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದನ್ನೆಲ್ಲ ತಿಳಿದ ದೀಪ ಇವನ ಜೊತೆ ವಿರೋಧ ಕಟ್ಟಿಕೊಂಡರೆ ಕಷ್ಟ. ಒಮ್ಮೆ ನಮಗೆ ಜೈಲಿಗೆ ಹೋದರೆ ಮತ್ತೆ ನಮಗೆ ಯಾವ ಕೆಲಸವೂ ಸಿಗುವುದಿಲ್ಲ ಅಂತ ಯೋಚನೆಗೊಳಗಾದಳು. ಹಾಗೆ ಭಯದಿಂದ ಅವಳ ಗಂಟಲು ಒಣಗಿ ಹೋಯಿತು. ಅವಳು ಕೈಜೋಡಿಸಿ, ಇಲ್ಲ ಸರ್, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ, ನಮಗೆ ತೊಂದರೆ ಕೊಡಬೇಡಿ ಅಂತ ಕೇಳಿಕೊಂಡಳು. ಹಾಗಿದ್ದರೆ ಒಪ್ಪಿಕೋ ಅಂತ ನಗುತ್ತಾ ಹೇಳಿದ ಗೋಪಾಲ್. ದೀಪಾಳ ಕಣ್ಣಲ್ಲಿ ಸಣ್ಣಗೆ ನೀರು ಸುರಿಯುತ್ತಿತ್ತು. ನೀನು ಒಪ್ಪಿಕೊಂಡರೆ ಒಂದೇ ಒಂದು ರಾತ್ರಿ ಮಾತ್ರ,
ಅದರ ನಂತರ ನಮ್ಮ ನಡುವೆ ಏನು ಕೂಡ ಇರುವುದಿಲ್ಲ. ಒಂದು ವೇಳೆ ಒಪ್ಪಿಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಎದುರಿಸುತ್ತೀಯಾ? ಯಾವುದಕ್ಕೂ ಒಮ್ಮೆ ಯೋಚನೆ ಮಾಡು ಅಂತ ಅಲ್ಲಿಂದ ಹೊರಟು ಹೋದನು. ಆ ದಿನ ಸಾಯಂಕಾಲ ದೀಪ ಅವನ ಮನೆಗೆ ಬಂದು ಅವನಿಗೆ ಕೈಮುಗಿದು, ಸರಿ, ಇದೊಂದು ಬಾರಿ ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ಇದರ ನಂತರ ನನಗೆ ತೊಂದರೆ ಕೊಡಬಾರದು ಅಂದಳು. ಆಗ ಗೋಪಾಲ್ ಅವಳು ಒಪ್ಪಿಕೊಂಡ ಸಂತೋಷದಲ್ಲಿ ನಗುತ್ತಾ, ಇದಾದ ನಂತರ ನೀನಾಗಿಯೇ ನನ್ನ ಹತ್ತಿರ ಬಂದರೂ ನಾನು ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದನು. ತನ್ನ ಕಿಸೆಯಿಂದ 2000 ರೂಪಾಯಿಯನ್ನು ತೆಗೆದು ಅವಳ ಕೈಗೆ ಕೊಟ್ಟು, ಇದನ್ನು ತೆಗೆದುಕೋ, ರಾತ್ರಿ ನೀನು ಚೆನ್ನಾಗಿ ಸ್ನಾನ ಮಾಡಿ ರೆಡಿಯಾಗಿ ಒಳ್ಳೆಯ ಸೀರೆ ಉಟ್ಟುಕೊಂಡು ನಮ್ಮ ಔಟ್ ಹೌಸ್ಗೆ ಬಾ ಅಂತ ಹೇಳಿದನು. ಗೋಪಾಲ್ಗೆ ಕೇಶವ ಅನ್ನುವ ಒಬ್ಬ ಫ್ರೆಂಡ್ ಇದ್ದಾನೆ. ಹೊರಗಡೆ ಯಾವುದೇ ಹುಡುಗಿ ಸಿಕ್ಕರೂ ಇಬ್ಬರು ಸೇರಿಕೊಂಡೇ ಮಜಾ ಮಾಡಬೇಕೆನ್ನುವುದು ಅವರ ನಡುವಿನ ಒಪ್ಪಂದ. ಅದಕ್ಕಾಗಿ ಈಗ ಕೇಶವನಿಗೆ ಫೋನ್ ಮಾಡಿದ. ಗೋಪಾಲ್ ದೀಪಳ ಬಗ್ಗೆ ಹೇಳಿದ ಕೂಡಲೇ, ಹೊಸ ಹುಡುಗಿ ನನಗೆ ಮೊದಲು ಬೇಕು ಅಂತ ಹೇಳಿದ ಕೇಶವ. ಇದು ಈ ಹಿಂದಿನ ಹುಡುಗಿಯರ ಹಾಗಲ್ಲ, ಇವಳು ಮಾತ್ರ ಮೊದಲು ನನಗೆ ಬೇಕು ಅಂತ ಹೇಳಿದ ಗೋಪಾಲ್. ನಾನು ಯಾವುದಕ್ಕೂ ನಿನಗೆ ಫೋನ್ ಮಾಡುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ. ರಾತ್ರಿ ಗೋಪಾಲ್ ಔಟ್ ಹೌಸ್ಗೆ ಹೋದ. ಬಾಗಿಲು ತೆಗೆದು ನೋಡಿದರೆ ಒಳಗಡೆ ಬೆಡ್ರೂಮಲ್ಲಿ ದೀಪ ಭಯದಿಂದ ಕುಳಿತಿದ್ದಳು. ಅವಳ ಹತ್ತಿರ ಮೆಲ್ಲಗೆ ಹೋದ. ಅವನನ್ನು ನೋಡಿ ಅವಳು ಭಯದಿಂದ ಮುದುಡಿ ಕುಳಿತಿದ್ದಳು. ಗೋಪಾಲ್ ತನ್ನ ಮುಖವನ್ನು ಅವಳ ಹತ್ತಿರ ತೆಗೆದುಕೊಂಡು ಹೋದ. ಅವಳು ಭಯದಿಂದ ಆ ಕಡೆ ತಿರುಗಿಕೊಂಡಳು. ಆಗ ಅವಳು ಮುಡಿದುಕೊಂಡ ಮಲ್ಲಿಗೆ ಹೂವಿನ ವಾಸನೆ ಅವನ ಮೂಗಿಗೆ ಬಡಿಯಿತು. ಅದರ ಪರಿಮಳವನ್ನು ಜೋರಾಗಿ ಆಸ್ವಾದಿಸಿದನು. ಆಗ ಅವನ ಬಿಸಿಯಾದ ಉಸಿರು ತಾಗಿ ದೀಪ ಒಮ್ಮೆ ಕಣ್ಣು ಮುಚ್ಚಿಕೊಂಡಳು. ಅವಳು ನಾಚಿಕೊಳ್ಳುತ್ತಿರುವುದನ್ನು ಕಂಡು ಗೋಪಾಲಗೆ ಇನ್ನಷ್ಟು ಖುಷಿ ಬಂತು. ಹತ್ತಿರ ಹೋಗಿ ಅವಳ ಕಿವಿಯಲ್ಲಿ ಹೇಳಿದನು, ಬೆಡ್ರೂಮ್ವರೆಗೂ ಬಂದ ಮೇಲೆ ಭಯವೇನೆ, ಚೆನ್ನಾಗಿ ಎಲ್ಲವನ್ನು ಅನುಭವಿಸು, ಈ ರಾತ್ರಿ ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದನು. ಆಗ ದೀಪ, ಇಲ್ಲ ಯಜಮಾನರೇ, ಯಾಕೋ ತುಂಬಾ ಭಯ ಆಗ್ತಿದೆ ಅಂದಳು. ಏನು ಆಗುವುದಿಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಸರಿಯಾಗುತ್ತದೆ, ನೀನು ಈ ರೀತಿ ಅಳುತ್ತಾ ಕುಳಿತುಕೊಳ್ಳುವುದು ನನಗೆ ಇಷ್ಟ ಆಗುವುದಿಲ್ಲ, ಮೊದಲು ನಿನ್ನ ಕಣ್ಣೀರು ಒರೆಸಿಕೋ ಅಂದನು. ದೀಪ ಸೀರೆಯ ಸೆರಗಲ್ಲಿ ಕಣ್ಣೀರನ್ನು ಒರೆಸಿಕೊಂಡಳು. ಹಾಗೆ ಅವಳಿಗೆ ಸಮಾಧಾನ ಮಾಡಿಕೊಳ್ಳಲು ಹೇಳಿ, ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂತ ಕಬೋರ್ಡ್ ಅಲ್ಲಿರುವ ಟವೆಲ್ ತೆಗೆದುಕೊಂಡು ಒಳಗಡೆ ಸ್ನಾನಕ್ಕೆ ಹೋದನು. ಈ ಕಡೆ ದೀಪಾಗೆ ಏನಾಗುತ್ತದೆ ಅನ್ನುವ ಭಯವಿತ್ತು. 10 ನಿಮಿಷಗಳಲ್ಲಿ ಗೋಪಾಲ್ ಸ್ನಾನ ಮುಗಿಸಿ ಬಂದನು. ಸ್ನಾನ ಮುಗಿಸಿ ಟವೆಲ್ ಸುತ್ತುಕೊಂಡು ಬಂದವನನ್ನು ಕಂಡು, ನನಗೆ ಭಯ ಆಗ್ತಾ ಇದೆ ಯಜಮಾನರೇ, ದಯವಿಟ್ಟು ಲೈಟ್ ಆಫ್ ಮಾಡಿ ಅಂದಳು. ಸರಿ, ನಿನ್ನಿಷ್ಟದಂತೆ ಆಗಲಿ ಅಂತ ಲೈಟ್ ಸ್ವಿಚ್ ಕಡೆ ಹೋದನು. ನೀನು ಒಪ್ಪಿಕೊಂಡು ಬಂದಿದ್ಯಲ್ವಾ, ನಿನಗಾಗಿ ಇಷ್ಟು ಕೂಡ ಮಾಡದೇ ಇರ್ತೀನ ಅನ್ನುತ್ತಾ ಲೈಟ್ ಆಫ್ ಮಾಡಿದನು. ಈಗ ಓಕೆನಾ ಅನ್ನುತ್ತಾ ಅವಳ ಹತ್ತಿರಕ್ಕೆ ಹೋದನು ಗೋಪಾಲ್. ಅವಳನ್ನು ತಬ್ಬಿಕೊಳ್ಳುತ್ತಾ ಅವಳನ್ನು ಮುದ್ದಾಡಲು ಶುರು ಮಾಡಿದನು. ಅವನ ಕೆಲಸಕ್ಕೆ ಅವಳು ವಿರೋಧಿಸುವುದಾಗಲಿ ಸಹಕರಿಸುವುದಾಗಲಿ ಮಾಡಲಿಲ್ಲ, ಸುಮ್ಮನೆ ಮಲಗಿಕೊಂಡಿದ್ದಳು. ಗೋಪಾಲ್ ಮತ್ತೊಮ್ಮೆ ಅವಳ ಮಲ್ಲಿಗೆ ಹೂವಿನ ಪರಿಮಳವನ್ನು ತೆಗೆದುಕೊಳ್ಳುತ್ತಾ, ಸ್ವಲ್ಪ ಹೀಗೆ ಇರು, ಬರುತ್ತೇನೆ ಅಂತ ಹೊರಗಡೆ ಬಂದ. ತನ್ನ ಕಾರಿನ ಬಳಿ ಹೋಗಿ ಅದರಲ್ಲಿ ಕುಳಿತಿದ್ದ ಕೇಶವನಿಗೆ ಸಿಗರೇಟ್ ಕೊಡಲು ಹೇಳಿದ. ಹಾಗೆ ಸಿಗರೇಟ್ ಸೇದುತ್ತಾ ನಿಂತ. ಒಳಗಡೆ ಹೋಗಲು ಕಾಯುತ್ತಾ ನಿಂತಿರುವ ಕೇಶವ, ನಾನು ಒಳಗಡೆ ಹೋಗಲ್ಲ ಅಂತ ಕೇಳಿದ. ಹೋಗು, ಆದರೆ ಅವಳ ಜೊತೆ ಏನು ಮಾತನಾಡಬೇಡ, ಸುಮ್ಮನೆ ಎಲ್ಲಾ ಕೆಲಸ ಮುಗಿಸಿ ಹೊರಗೆ ಬಾ, ಅವಳನ್ನು ನಾನು ರೆಡಿ ಮಾಡಿದ್ದೇನೆ ಅಂದ. 1/2 ಗಂಟೆಯ ನಂತರ ಕೇಶವ ತನ್ನ ಕೆಲಸ ಮುಗಿಸಿ ಹೊರಗಡೆ ಬಂದ. ಕೇಶವನನ್ನು ಮನೆಗೆ ಕಳುಹಿಸಿ ಗೋಪಾಲ್ ಮತ್ತೆ ಒಳಗಡೆ ಹೋದ. ಬೆಳಗ್ಗೆ 6 ಗಂಟೆಗೆ ಫೋನ್ನಲ್ಲಿ ಅಲಾರ್ಮ್ಗೆ ಗೋಪಾಲ್ಗೆ ಎಚ್ಚರವಾಯಿತು. ಅಲಾರಾಮ್ ಆಫ್ ಮಾಡಿ ಪಕ್ಕದಲ್ಲಿರುವ ಅವಳನ್ನು ನೋಡಿದನು. ನೋಡಿ ಒಮ್ಮೆಲೇ ಶಾಕ್ ಆದನು. ಅವನ ಹೆಂಡತಿ ರೋಹಿಣಿ ಅವನ ಪಕ್ಕದಲ್ಲಿದ್ದಳು. ಹೇ ರೋಹಿಣಿ, ನೀನು ಅಂದನು. ರೋಹಿಣಿ ಅವನನ್ನು ನೋಡಿ ವಿಚಿತ್ರವಾದ ನಗು ಬೀರುತ್ತಾ, ನಾನೇ, ಇದು ದೆವ್ವ ಅಂತ ಭಾವಿಸಿದಿರಾ ಅಂದಳು. ಗೋಪಾಲ ಒಮ್ಮೆ ಯೋಚಿಸಿ, ನೀನು ಇಲ್ಲಿ ಹೇಗೆ ಅಂತ ಕೇಳಿದನು. ದೀಪಾ ಅಂತ ಅಂದುಕೊಂಡಿರಾ, ನೀವೇನೋ ಅವಳನ್ನು ತುಂಬಾ ಬಲವಂತ ಮಾಡಿದ್ದೀರಿ, ಆದರೆ ಅವಳು ನನ್ನ ಹತ್ತಿರ ಬಂದು ಅಳುತ್ತಿದ್ದಳು, ತಾನು ಜೀವ ತೆಗೆದುಕೊಳ್ಳುವುದಾಗಿ ಹೇಳಿ ಅಳುತ್ತಿದ್ದಳು. ಅವಳಿಗೆ ಸಮಾಧಾನ ಮಾಡಿ, ನಾನು ಹೀಗೆ ಮಾಡಿದೆ, ಬೇಕು ಅಂತಾನೆ ಲೈಟ್ ಆಫ್ ಮಾಡಿಸಿ ಅವಳ ಹಾಗೆ ರೆಡಿ ಆಗಿ ನಾನು ಅವಳ ಜಾಗದಲ್ಲಿ ಮಲಗಿದೆ, ಅವಳನ್ನು ಮಂಚದ ಕೆಳಗೆ ಮಲಗಲು ಹೇಳಿದೆ. ನೀವು ಹೊರಗಡೆ ಹೋದಾಗ ನಾನು ಅವಳನ್ನು ಹಿಂದಿನ ಬಾಗಿಲಿಂದ ಹೊರಗಡೆ ಕಳುಹಿಸಿಕೊಟ್ಟೆ ಅಂದಳು. ಗೋಪಾಲನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗಾಯಿತು. ಅಂದರೆ ರಾತ್ರಿ ಕೇಶವ ಅನುಭವಿಸಿದ್ದು ನನ್ನ ಹೆಂಡತಿಯನ್ನ ಅಂತ ತಿಳಿದು ತಲೆ ತಿರುಗಿದ ಹಾಗಾಯಿತು. ರೋಹಿಣಿ ಮಾತು ಮುಂದುವರೆಸಿದಳು.
ಪ್ರಾಯದ ಹೆಣ್ಣು ಅಂದರೆ ಅಷ್ಟು ಇಷ್ಟಾನಾ ನಿಮಗೆ? ಎರಡೆರಡು ಬಾರಿ, ಅದರಲ್ಲೂ ಮೊದಲ ಸಲಕ್ಕಿಂತ ಎರಡನೇ ಸಾರಿ ತುಂಬಾ ಚೆನ್ನಾಗಿ ಅನುಭವಿಸಿದ್ದೀರಿ ಅಂತ ಮುಸಿಮುಸಿ ನಗುತ್ತಾ ಹೇಳಿದಳು. ನನ್ನಿಂದಾಗಿ ನನ್ನ ಹೆಂಡತಿ ರೋಹಿಣಿ ತನ್ನ ಶೀಲ ಕಳೆದುಕೊಳ್ಳುವಂತಾಯಿತು ಅಂತ ಬಹಳ ಬೇಸರಗೊಂಡನು ಗೋಪಾಲ್. ಯಾವತ್ತೋ ಓದಿದ ತುಳಸಿಯ ಕಥೆ ನೆನಪಾಯಿತು. ತುಳಸಿಯ ಪಾತಿವ್ರತ್ಯ ಕೆಡಿಸಿ ದುಷ್ಟನಾದ ಅವಳ ಗಂಡನನ್ನು ಕೊಲ್ಲಲು ಮಹಾವಿಷ್ಣು ಅವಳ ಗಂಡನ ರೂಪದಲ್ಲಿ ಬಂದು ಅವಳನ್ನು ರಮಿಸುತ್ತಾನೆ. ಆ ನಂತರ ಅವಳ ಗಂಡ ಶಿವನ ಕೈಯಿಂದ ಮರಣ ಹೊಂದುತ್ತಾನೆ. ನಾನು ಮಾಡಿದ ಪಾಪದಿಂದ ನನ್ನ ಹೆಂಡತಿ ಇದನ್ನೆಲ್ಲ ಅನುಭವಿಸಬೇಕಾಯಿತು. ಈ ಕ್ಷಣದಿಂದಲೇ ನನ್ನ ಹಳೆಯ ಗುಣವೆಲ್ಲ ಸತ್ತು ಹೋಗಬೇಕು. ನನ್ನ ಹೆಂಡತಿ ಮಾತ್ರ ತುಳಸಿ ದೇವಿಯ ಹಾಗೆ ಪತಿವ್ರತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಗೋಪಾಲ್. ಅವನು ಆಲೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು, ರೋಹಿಣಿ, ನೀವು ಏನು ತುಂಬಾ ಯೋಚಿಸುತ್ತಿದ್ದೀರಿ? ದೀಪಾಳ ಬಗ್ಗೆನ? ಪಾಪ, ಅವಳನ್ನು ಬಿಟ್ಟು ಬಿಡಿ, ಸಾಯುತ್ತೇನೆ ಅಂತ ಹೇಳುತ್ತಿದ್ದಾಳೆ. ಗೋಪಾಲ್ ರೋಹಿಣಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಇಲ್ಲ, ಅವಳಿಗೆ ತೊಂದರೆ ಕೊಡುವುದಿಲ್ಲ ಅಂದನು. ಆ ದಿನದಿಂದ ಗೋಪಾಲ್ ಬೇರೆ ಹುಡುಗಿಯ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ನಿಲ್ಲಿಸಿದ. ಅವನೊಂದಿಗೆ ಇದ್ದಕ್ಕಿದ್ದಂತೆ ಬಂದ ಬದಲಾವಣೆ ರೋಹಿಣಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಕೆಲವು ದಿನಗಳ ನಂತರ ಇಬ್ಬರೂ ಸೇರಿ ಹೆಣ್ಣು ಮಗುವನ್ನು ದತ್ತು ಪಡೆದರು. ಅವಳಿಗೆ ತುಳಸಿ ಅಂತ ಹೆಸರಿಟ್ಟರು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜಿಕೆ@gmail.comಗೆ ಕಳಿಸಿ. ನಮಸ್ಕಾರ.